ವಿದ್ಯಾರ್ಥಿಗಳೇ, ನಾವು ಸಮಾಂತರ ಶ್ರೇಣಿಯ ಭಾಗ ಮೂರು ಈ ಒಂದು ತರಗತಿಯನ್ನು ಅಭ್ಯಾಸ ಮಾಡಿಕೊಂಡು ಈಗ ಭಾಗ ನಾಲ್ಕರಲ್ಲಿ ನಾವೆಲ್ಲ ಏನು ಕಲಿತೇವೆ ಅಂತೇಳಿ ತುಂಬ ಕಾತರರಾಗಿದ್ದೀರಾ. ಈಗ ನೀವು ಸಮಾಂತರ ಶ್ರೇಣಿಗಳು ಭಾಗ ನಾಲ್ಕು ಈ ಒಂದು ತರಗತಿಗೆ ನಿಮ್ಮನ್ನು ಸ್ವಾಗತಿಸ್ತಾ, ಮೊದಲಿಗೆ ನಾವು ಈ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವಂತಹ ಲೆಕ್ಕವನ್ನು ಮಾಡೋಣ. ಈ ಲೆಕ್ಕವನ್ನು ನಾವೀಗಾಗಲೇ ಈ ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಏನಂತ, ಈ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ. ಅದನ್ನೊಮ್ಮೆ ಮತ್ತೆ ರೀಕ್ಯಾಪ್ಚುಲೇಷನ್ ಮಾಡಿಕೊಂಡು ಮುಂದಿನ ಲೆಕ್ಕಕ್ಕೆ ಹೋಗೋಣ. ನೋಡಿ, ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಈಕ್ವಲ್ಸ್ 100. ಇದನ್ನು ಯಾಕೆ ತೆಗೆದುಕೊಳ್ತಾ ಇದ್ದೀನಿ, ನಾನು ಮೊತ್ತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈ ಸೂತ್ರವನ್ನು ಬಳಸ್ತೇವೆ. ಅಲ್ಲಿ ನಮಗೆ ಎನ್ ಬೆಲೆ ಗೊತ್ತಿಲ್ಲ. ಎನ್ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊನೆಯ ಪದವನ್ನು ಕೊಟ್ಟಿದ್ದಾರೆ. ಈ ಕೊನೆಯ ಪದವನ್ನು ಬಳಸ್ಕೊಂಡು ನಾವು ಎನ್ ಬೆಲೆ ಕಂಡುಹಿಡಿತಾ ಇದ್ದೀವಿ. ಹಾಗಾಗಿ ಕೊನೆಯ ಪದ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಅದರ ಬೆಲೆ ಎಷ್ಟಾಗಿದೆ, 100 ಆಗಿದೆ. 100 ಇಸ್ ಈಕ್ವಲ್ ಟು ಏನ ಬೆಲೆ ಎಷ್ಟಾಗಿದೆ, 25 ಪ್ಲಸ್ ಎನ್ ಮೈನಸ್ 1 ಇಂಟು 3. ಇದನ್ನು ನಾವು ಸುಲಭೀಕರಿಸಿದಾಗ ನಮಗೆ 3 ಬಾರಿ ಎನ್ ಮೈನಸ್ 1 ಈಕ್ವಲ್ಸ್ 100 ಮೈನಸ್ 25 ಈಕ್ವಲ್ಸ್ 75 ಆಗ್ತಾ ಇದೆ. ಎನ್ ಮೈನಸ್ 1 ಈಕ್ವಲ್ಸ್ 75 ಭಾಗಿಸು 3 ಇಸ್ ಈಕ್ವಲ್ ಟು 25. ಎನ್ ಬೆಲೆ ಏನಾಗುತ್ತೆ, 25 ಪ್ಲಸ್ 1 ಅಂತ ಹೇಳಿದ್ರೆ 26. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿರುವಂತಹ ಒಟ್ಟು ಪದಗಳು ಎಷ್ಟಾಗಿದೆ, ಎನ್ ಬೆಲೆ ಈಗ ತಾನೇ ಕಂಡಿಡ್ಕೊಂಡ್ವಿ, ಅದೇನಾಯಿತು, 26 ಆಯಿತು. ಈಗ ನಾವು ಸೂತ್ರವನ್ನು ಬಳಸೋಣ. ಆ ಸೂತ್ರ ಏನು ಅಂತ ನಿಮಗೆ ಗೊತ್ತಿದೆ, ಎಸ್ ಎನ್ ಇಸ್ ಈಕ್ವಲ್ ಟು, ನಾನು ಮತ್ತೊಮ್ಮೆ ಲೆಕ್ಕ ಮಾಡ್ತಾ ಇದ್ದೀನಿ, ಕಾರಣ ಇಷ್ಟೇ, ನೀವು ಇದನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿಕೊಂಡು ಮುಂದುವರೆಯೋಣ ಅಂತ ಹೇಳಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎಲ್ಲ ಬೆಲೆಗಳನ್ನು ಆದೇಶಿಸಿ ಸರಳ ರೂಪಕ್ಕೆ ತಂದಾಗ ನಮಗೆ ದೊರಕ್ತಾ ಇರುವಂಥದ್ದು ಎಸ್ 26 ಇಸ್ ಈಕ್ವಲ್ ಟು 13 ಇಂಟು 125. 13 ಬಾರಿ 125 ಗುಣಿಸಿದ್ರೆ ಎಸ್ 26 ಸಿಗುತ್ತೆ, ಅದು 1625 ಆಗಿದೆ. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 26 ಪದಗಳಿದ್ದು ಆ 26 ಪದಗಳ ಮೊತ್ತ ಎಷ್ಟಾಗಿದೆ, 1625. ಇದು ಈ ಒಂದು ಪ್ರಶ್ನೆಯ ಅರ್ಥ ಆಗಿದೆ ಮಕ್ಕಳೇ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ 200 ಮರದ ದಿಮ್ಮಿಗಳನ್ನು ನಮಗೆ ಕೆಳಕಂಡಂತೆ ಇನ್ನೊಂದು ಚಿತ್ರ ಕೊಡ್ತಿದ್ದಾರೆ, ಇದರಂತೆ ಜೋಡಿಸಿದ್ದಾರೆ. ಕೆಳಭಾಗದ ಸಾಲಿನಲ್ಲಿ ಈ ಕೊನೆಯ ಸಾಲಿನಲ್ಲಿ 20 ದಿಮ್ಮಿಗಳಿವೆ ಅಂತೆ. ನಂತರದ ಸಾಲಿನಲ್ಲಿ ಎಷ್ಟಿದ್ದಾವೆ, 19 ದಿಮ್ಮಿಗಳಿವೆ. ಹೀಗೆ ಮುಂದುವರೆದು 200 ದಿಮ್ಮಿಗಳನ್ನು ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ, ಒಂದೊಂದು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಎಷ್ಟು ಸಾಲಿಗೆ ಬಂದಾಗ ನಾವು ಎಲ್ಲ ದಿಮ್ಮಿಗಳನ್ನು, ಅಂದರೆ 200 ದಿಮ್ಮಿಗಳನ್ನು ಜೋಡಿಸ್ಬಿಡ್ಬೋದು ಅಂತೇಳಿ ಕೇಳಿದ್ದಾರೆ. ಹಾಗಾದರೆ ಸಾಲುಗಳ ಸಂಖ್ಯೆಯನ್ನು ಕಂಡುಹಿಡಿದ್ವಿ. ಇಲ್ಲಿ ನೋಡಿ, ಮೊದಲನೇ ಸಾಲಿನಲ್ಲಿರುವಂತಹ ದಿಮ್ಮಿಗಳ ಸಂಖ್ಯೆ ಎಷ್ಟು, 20. ಇನ್ನು ಎರಡನೇ ಸಾಲಿನಲ್ಲಿರುವಂಥದ್ದು ಒಂದು ಕಡಿಮೆ ಆಗಿ 19. ಹಾಗಾದರೆ ಈ ಶ್ರೇಣಿ ಈ ರೀತಿಯಾಗಿದೆ, 20, 19, 19, 18, 17 ಈ ರೀತಿ ಮುಂದುವರೆತಾ ಹೋಗುತ್ತೆ. ಹಾಗಾದರೆ ಈ 200 ದಿಮ್ಮಿಗಳನ್ನು ನಾವು ಇಡಬೇಕು ಅಂತ ಹೇಳಿದ್ರೆ ನಾವು ಕಂಡುಹಿಡಿಬೇಕಾಗಿರೋದು ಎನ್. ಹಾಗಾದರೆ ನಮ್ಮ ಹತ್ರ ಬಳಿ ಇರುವಂಥದ್ದೇನು, ಎ ಮೊದಲ ಸಾಲಿನಲ್ಲಿರುವಂತಹ ದಿಮ್ಮಿಗಳ ಸಂಖ್ಯೆ. ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ, ಕಡಿಮೆ ಆಗ್ತಾ ಇರೋದ್ರಿಂದ ಮೈನಸ್ 1 ಆಯಿತು. ಒಟ್ಟು ಎಷ್ಟು ದಿಮ್ಮಿಗಳಿವೆ, ಅದು ಎಸ್ ಎನ್ ಆಗುತ್ತೆ, 200 ಆಯಿತು. ನಾವು ಕಂಡುಹಿಡಬೇಕಾಗಿರೋದು ಎನ್ ಬೆಲೆ. ಹಾಗಾಗಿ ನಾವು ಈ ಸೂತ್ರವನ್ನು ಬಳಸೋಣ, ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಭಾಗಿಸು 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನಾವು ಯಾಕೆ ಎ ಎನ್ ಬಳಸ್ತಾ ಇಲ್ಲ, ಕಾರಣ ಇಲ್ಲಿ ನಮಗೆ ಕೊನೆಯ ಪದವನ್ನು ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿರುವಂಥದ್ದು ಮೊತ್ತ. ಹಾಗಾಗಿ ಮೊತ್ತದ ಸೂತ್ರವನ್ನು ಬಳಸ್ತಿದ್ದೇವೆ, ಅದರ ಬೆಲೆಯೆಲ್ಲವನ್ನು ನಾವು ಆದೇಶಿಸಿ ಸುಲಭೀಕರಿಸಿದಾಗ ನೋಡಿ, ಇಲ್ಲಿ ಎಸ್ ಎನ್ ಇಸ್ ಇಕ್ವಲ್ ಟು 200, ಎನ್ ಭಾಗಿಸು 2, 2 ಇಂಟು ಎ ಅಂದರೆ 20 ಪ್ಲಸ್ ಎನ್ ಮೈನಸ್ 1 ಇಂಟು ಡಿನ ಬೆಲೆ ಕಡಿಮೆ ಆಗ್ತಾ ಇರೋದ್ರಿಂದ ಮೈನಸ್ 1 ಅಂತ ಈಗಾಗಲೇ ಹೇಳಿದೆ ನಾನು. ಈ ಮೈನಸ್ 1 ಗುಣಿಸ್ತಾ ಹೋದಾಗ ಈ ಎರಡನ್ನು ಓರೆ ಗುಣಾಕಾರ ಮಾಡಿದ್ರೆ 400 ಸಿಕ್ತು. ಎನ್ ಇಂಟು 2 ಇಂಟು 20 ಅಂದರೆ 40 ಪ್ಲಸ್ ಮೈನಸ್ 1 ಇಂಟು ಎನ್ ಅಂದರೆ ಮೈನಸ್ ಎನ್ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ 1 ಆಯಿತು. ಇದನ್ನು ಸುಲಭೀಕರಿಸಿ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದಾಗ ನಮಗೆ ದೊರಕ್ತಾ ಇರುವಂಥದ್ದು ಮೈನಸ್ ಎನ್ ಇಂಟು ಎನ್ ಅಂದರೆ ಮೈನಸ್ ಎನ್ ಸ್ಕ್ವಯರ್, 40 ಪ್ಲಸ್ 1 ಅಂತ ಹೇಳಿದ್ರೆ 41 ಎನ್ ಆಯಿತು. ಇವೆರಡೂ ಸಹ ಈ ಭಾಗದಲ್ಲಿ ಮೈನಸ್ ಇರೋದ್ರಿಂದ ನಾವು ಈ ಕಡೆ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಮೈನಸ್ ಎನ್ ಸ್ಕ್ವಯರು ಪ್ಲಸ್ ಎನ್ ಸ್ಕ್ವಯರ್ ಆಯಿತು. ಪ್ಲಸ್ 41 ಎನ್ ಇದ್ದಂಥದ್ದು ಮೈನಸ್ 41 ಎನ್ ಆಯಿತು. ಇನ್ನು 400 ಈ ಕಡೆ ಉಳ್ಕೊಂಡಿದೆ, ಹೌದಲ್ವಾ? ಈಗ ನೋಡಿ, ಇದನ್ನು ನಾವು ಈ ರೀತಿಯಾಗಿ ಬರ್ಕೊಂಡ್ರೆ ಎನ್ ಸ್ಕ್ವಯರ್ ಮೈನಸ್ 25 ಎನ್ ಮೈನಸ್ 16 ಎನ್ ಪ್ಲಸ್ 400 ಅಂಥೇಳಿ.
ಅದನ್ನು ಅಪವರ್ತಿಸಿದ್ವಿ ಅಂತ ಹೇಳಿದ್ರೆ ಎನ್ ಮೈನಸ್ 25 ಇಂಟು ಎನ್ ಮೈನಸ್ 16 ಈಕ್ವಲ್ 0 ಆಗುತ್ತೆ. ಎರಡನ್ನು ನಾವು 0 ಸಮಗೊಳಿಸಿ ಎನ್ನ ಬೆಲೆ ಕಂಡುಹಿಡಿದ್ವಿ ಅಂತ ಹೇಳಿದ್ರೆ ಎನ್ ಈಕ್ವಲ್ಸ್ 16 ಮತ್ತು ಎನ್ ಈಕ್ವಲ್ಸ್ 25 ಎರಡು ಬೆಲೆ ದೊರಕ್ತಾ ಇದೆ. ಈ ಎರಡೂ ಬೆಲೆಯನ್ನು ನಾವು ಆದೇಶಿಸೋಣ. ಇಲ್ಲಿ ನಮಗೆ ಗೊತ್ತಿದೆ ಟಿ 16 ಅಂತ ತೆಗೆದುಕೊಳ್ಳೋಣ, ಎನ್ ಅನ್ ಬೆಲೆ ಏನಾಗಿದೆ 16 ಅಂತ ತೆಗೆದುಕೊಂಡಾಗ ಆ ಟರ್ಮ್ನ ಬೆಲೆ ಕಂಡುಹಿಡಿದ್ವಿ ಅಂತ ಹೇಳಿದ್ರೆ ಎಷ್ಟು ಬರ್ತಾ ಇದೆ, ಎನ್ ಬೆಲೆ 5 ಬರ್ತಾ ಇದೆ, ಅಂದರೆ 5 ಸಾಲುಗಳಿವೆ ಅಂತ ಹೇಳಿ. ಅದೇ 25 ಇದ್ದಾವೆ ಅಂತ ಹೇಳಿ ನಾವು ಕಂಡುಹಿಡಿದ್ವಿ ಅಂತ ಹೇಳಿದ್ರೆ ಮೈನಸ್ 4 ಬರ್ತಾ ಇದೆ. ಮೈನಸ್ 4 ಎನ್ನ ಬೆಲೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಎನ್ ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರೋದ್ರಿಂದ 200 ದಿಮ್ಮಿಗಳನ್ನು 16 ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತ ಮೇಲ್ಭಾಗದ ಸಾಲಿನಲ್ಲಿ ಇರುವಂತಹ ದಿಮ್ಮಿ ಎಷ್ಟು 5. ಹಾಗಾದರೆ ಈ 5 ಅನ್ನುವಂಥದ್ದು ಈ ಒಂದು ಸಮಾಂತರ ಶ್ರೇಣಿಯ 16 ಪದ ಆಗಿದೆ. ಇದನ್ನು ನಾವು ಎ 16 ಅಂತ ಸಹ ಹೇಳ್ತೇವೆ. ಇನ್ನು ಮುಂದಿನ ಸಮಸ್ಯೆಗೆ ಹೋದರೆ ಸಮಾಂತರ ಶ್ರೇಣಿಯ 2ನೇ ಪದವು 14 ಹಾಗೂ 3ನೇ ಪದವು 18 ಆದರೆ ಮೊದಲ 51 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಎರಡು ಪದ ಕೊಟ್ಟಿದ್ದಾರೆ, 14ನೇ ಪದ. 14ನೇ ಪದ ಅಂದರೆ ಎ ಪ್ಲಸ್ 13D, ಹೌದಾ? ಸೊ ಇದನ್ನು ನಾವು 14ನೇ ಪದದಲ್ಲಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎ ಎನ್ ಅಂದರೆ 14 ಆಯಿತು, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ 2ನೇ ಪದ ಆಗಿರೋದ್ರಿಂದ ಎನ್ನ ಬೆಲೆ 2 ಆಯಿತು. 14 ಇಸ್ ಈಕ್ವಲ್ ಟು ಎ ಪ್ಲಸ್ 2 ಮೈನಸ್ 1 ಇಂಟು ಡಿ. ಸುಲಭೀಕರಿಸಿದಾಗ ಎ ಪ್ಲಸ್ ಡಿ ಈಕ್ವಲ್ಸ್ 14 ಈ ಒಂದು ಸಮಾಂತರ ಶ್ರೇಣಿಯ 2ನೇ ಪದ ಆಯಿತು. ಇನ್ನು 3ನೇ ಪದ ಅಂದರೆ ಎ 3 ಇಸ್ ಈಕ್ವಲ್ ಟು 18. ಅದೇ ರೀತಿಯಾಗಿ ನಾವು ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿನಲ್ಲಿ ಎ ಬೆಲೆ ಮತ್ತು ಎನ್ ಬೆಲೆ ಆದೇಶಿಸಿದಾಗ 3ನೇ ಪದ ನಮಗೇನು ದೊರಕ್ತಾ ಇದೆ, ಎ ಪ್ಲಸ್ 2 ಡಿ ಈಕ್ವಲ್ಸ್ 18. ಮೊದಲನೇ ಪದ ಎ ಪ್ಲಸ್ ಡಿ ಈಕ್ವಲ್ಸ್ 14. ಈಗ ನಾವು ಎರಡರಲ್ಲಿ ಒಂದನ್ನು ಕಳೆಯೋಣ, ಯಾಕೆಂದರೆ ಎರಡರ ಬೆಲೆ ಜಾಸ್ತಿ ಇದೆ, ಹೌದಾ? ಕಳೆದಾಗ ನಮಗೆ ದೊರಕ್ತಾ ಇರುವಂಥದ್ದು ಡಿ ಈಕ್ವಲ್ಸ್ 4. ಎ ಕ್ಯಾನ್ಸಲ್ ಆಗುತ್ತೆ, 2 ಡಿನಲ್ಲಿ ಡಿ ಕಳಿಸಿದ್ರೆ ಪ್ಲಸ್ ಡಿ ಉತ್ತರ ಬಂತು, 18ರಲ್ಲಿ 14 ಕಳೆದ್ರೆ 4 ಬಂತು. ಈಗ ನಮಗೆ ಎ ಗೊತ್ತಿದೆ, ಡಿ ಗೊತ್ತಿದೆ, ನಾವು ಮತ್ತು ಎಷ್ಟು ಪದಗಳು ಅನ್ನೋದು ಗೊತ್ತಿದೆ, ಎನ್ ಬೆಲೆ ಗೊತ್ತಿದೆ. ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ತೆಗೆದುಕೊಂಡು ಈಗ ಎ ಕಂಡಿಡ್ಕೊಂಡ್ವಿ ಅಲ್ವಾ. ನಾವು ಈ ಒಂದು 2ನೇ ಪದದಲ್ಲಿ ನಾವು ಕಂಡಿಡಿದಂತಹ ಡಿ ಬೆಲೆಯನ್ನು ಆದೇಶಿಸಿ ಎ ಬೆಲೆ ಕಂಡಿಡ್ಕೊಂಡ್ವಿ, ಅದು 10 ಆಗಿದೆ. ಹಾಗೆ ಎನ್ ಗೊತ್ತಿದೆ ನಮಗೆ, ಎ ಗೊತ್ತಿದೆ, ಡಿ ಗೊತ್ತಿದೆ, ಎಸ್ 51 ಸುಲಭವಾಗಿ ಈ ಸೂತ್ರವನ್ನು ಬಳಸಿ ನಾವು ಕಂಡುಹಿಡಿತೇವೆ. ಸೂತ್ರದಲ್ಲಿ ಇದರ ಎಲ್ಲ ಬೆಲೆಗಳನ್ನು ಆದೇಶಿಸಿದಾಗ 51/2, ಯಾಕೆಂದರೆ ಎನ್ ಅಂದರೆ 51, 2 ಇಂಟು ಎ ಅಂದರೆ 10. ಹಾಗೆ ಎಷ್ಟು ಪದಗಳಿವೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ, 51 ಪದಗಳಿವೆ. ಮೈನಸ್ 1 ಇಂಟು 4 ಸುಲಭೀಕರಿಸಿದಾಗ ನಮಗೇನು ಬರ್ತಾ ಇದೆ, ಎಸ್ 51 ಇಸ್ ಈಕ್ವಲ್ ಟು 51/2 ಇಂಟು 20 ಪ್ಲಸ್ 200. ನಾವು ಸುಲಭೀಕರಿಸಿದ್ರೆ ಡಿನ ಬೆಲೆ 4 ಮತ್ತು ಎನ ಬೆಲೆ 10 ಆಗಿರುವಂತಹ ಸಮಾಂತರ ಶ್ರೇಣಿಯ ಮೊದಲ 51 ಪದಗಳ ಮೊತ್ತ 5610 ಆಗಿದೆ. ಇನ್ನು ಮುಂದಿನ ಲೆಕ್ಕ ನೋಡಿದ್ರೆ ಈ ರೀತಿಯಾಗಿದೆ. ಒಂದು ಸುರುಳಿಯನ್ನು ಕ್ರಮಾಗತ ಅರೆ ವೃತ್ತಗಳಿಂದ ಅಂದರೆ ಅರ್ಧ ವೃತ್ತಗಳಿಂದ ಮಾಡಲಾಗಿದೆ. ಅವುಗಳ ಕೇಂದ್ರಗಳು ಪರ್ಯಾಯವಾಗಿ ಎ ಮತ್ತು ಬಿನಲ್ಲಿದ್ದು ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು 0.5, 1 ಸೆಂಟಿಮೀಟರ್, 1.5 ಸೆಂಟಿಮೀಟರ್, 2 ಸೆಂಟಿಮೀಟರ್ ಹೀಗೆ ಚಿತ್ರದಲ್ಲಿ ತೋರಿಸುವಂತೆ ಇದೆ. ಈ ರೀತಿ 13 ಕ್ರಮಾಗತ ವೃತ್ತಗಳಿಂದ ಮಾಡಲ್ಪಟ್ಟ ಸುರುಳಿಯ ಒಟ್ಟು ಉದ್ದ ಎಷ್ಟು ನೋಡಿ. ವೃತ್ತದ ಪರಿಧಿ ನಮಗೆ ಗೊತ್ತಿದೆ 2πr, ಅರ್ಧ ವೃತ್ತದ ಪರಿಧಿ ಇದರಲ್ಲಿ ಅರ್ಧ ಮಾಡಿದ್ರೆ πr ಆಗುತ್ತೆ. ಹಾಗಾದರೆ ಮೊದಲ ಅರ್ಧ ವೃತ್ತದ ಪರಿಧಿ ಇಲ್ಲಿ ಏನು ಈ ಪಿಂಕ್ ಬಣ್ಣದಲ್ಲಿದೆ, ಇದರ ಪರಿಧಿ ಏನಾಗುತ್ತೆ, ಪೈ ಇಂಟು ಈ ಇದರ ತ್ರಿಜ್ಯ 0.5 ಆಗಿರೋದ್ರಿಂದ ಪೈ ಇಂಟು 0.5 ಆಯಿತು. ಇನ್ನು 2ನೇ ಅರ್ಧ ವೃತ್ತದ ಪರಿಧಿ 0.5 ಮತ್ತು 0.5 ಸೇರಿ 1 ಆಯಿತು. ಇಲ್ಲಿ ಹಸಿರು ಬಣ್ಣದಲ್ಲಿ ಇದೆಯಲ್ಲ ಈ ಒಂದು ಭಾಗದಲ್ಲಿ ಇದೆಯಲ್ಲ ಇದು, ಹೌದಾ? ಹಾಂ, ಇದೇನಾಯಿತು, ಪೈ ಇಂಟು 1. ಇನ್ನು ಇದೇ ರೀತಿ 3ನೇ ಅರ್ಧ ವೃತ್ತದ ಅಂದರೆ ಈ ನೀಲಿ ಬಣ್ಣದಲ್ಲಿ ಏನಿದೆ, ಈ ನೀಲಿ ಬಣ್ಣದಲ್ಲಿರುವಂತಹ ವೃತ್ತದ ತ್ರಿಜ್ಯ ಎಷ್ಟಿದೆ, 1.5. ಹಾಗಾದರೆ ಪೈ ಇಂಟು 1.5. ಇದೇ ರೀತಿ ಮುಂದುವರಿತಾ ಇದೊಂದು ಸಮಾಂತರ ಶ್ರೇಣಿಯಲ್ಲಿದೆ, 13ನೇ ಅರ್ಧದ ವೃತ್ತ ಏನಾಗಿರುತ್ತೆ, ಪೈ ಇಂಟು 13ರಲ್ಲಿ ಅರ್ಧ ಅಂತ ಹೇಳಿದ್ರೆ 6.5. ಮೊದಲ ಅಂದರೆ 1ರಲ್ಲಿ ಅರ್ಧ 0.5, 2ರಲ್ಲಿ ಅರ್ಧ 1, 3ರಲ್ಲಿ ಅರ್ಧ 1.5. ಅದೇ ರೀತಿ 13ರಲ್ಲಿ ಅರ್ಧ 6.5, ಹೌದಾ? ಶ್ರೇಣಿಯು ಈ ರೀತಿಯಾಗಿದೆ, 0.5π, 1π, 1.5π ಇತ್ಯಾದಿ
ಆರು ಬಿಂದು ಐದು ಪೈ. ಪೈಯನ್ನು ಸಾಮಾನ್ಯ ತೆಗೆದುಕೊಂಡಾಗ ನಮಗೆ ಸಮಾಂತರ ಶ್ರೇಣಿ ಈ ರೀತಿಯಾಗಿ ಸಿಗುತ್ತೆ, ಸೊನ್ನೆ ಬಿಂದು ಐದು, ಒಂದು ಕೊಮ ಒಂದು ಬಿಂದು ಐದು ಇತ್ಯಾದಿ, ಕೊನೆಯ ಪದ ಆರು ಬಿಂದು ಐದು ಆಗಿದೆ. ಹಾಗಾದರೆ ಇದನ್ನು ನಾವು ಪೈ ಇಂಟು ಎಸ್ 13 ಅಂತ ಬರ್ಕೊಂಡ್ರೆ, ಎನ್ ಈಕ್ವಲ್ಸ್ 13, ಎನ ಬೆಲೆ ಸೊನ್ನೆ ಬಿಂದು ಐದು, ಹಾಗೂ ಕೊನೆಯ ಪದ ಎಲ್ನ ಬೆಲೆ ಆರು ಬಿಂದು ಐದು ಆಗಿರೋದ್ರಿಂದ ನಾವು ಎಸ್ 13 ಬೆಲೆಯನ್ನು ಕಂಡಿಡಿದ್ವಿ ಅಂತ ಹೇಳಿದ್ರೆ, ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್, ಈ ಸೂತ್ರವನ್ನು ಹಾಕ್ಕೊಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೊನೆಯ ಪದ ನಮಗೆ ಗೊತ್ತಿದೆ. ತೆಗೆದುಕೊಂಡಾಗ 13/2 ಇಂಟು ಎ ಅಂದರೆ 0.5, 13ನೇ ಪದ ಅಂತ ಹೇಳಿದ್ರೆ 6.5, ಎರಡರ ಮೊತ್ತ 7 ಆಯಿತು. 13/7 ಇಂಟು 13/2 ಇಂಟು 7 ಅಂತ ಹೇಳಿದ್ರೆ 91/2 ಅಂದರೆ 45.5. ಈ 13 ಪದಗಳ ಮೊತ್ತ 45.5 ಆಯಿತು. ಇದರ ಅರ್ಥ ಈ ಸುರಳಿಯ ಉದ್ದ ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ, ಪೈ ಬಾರಿ ಎಸ್ 13, ಈ ಎಸ್ 13, ಈ 13 ಕ್ರಮಾಗತ ಅರ್ಧವೃತ್ತಗಳಿಂದ ಮಾಡಲ್ಪಟ್ಟ ಸುರಳಿಯ ಒಟ್ಟು ಉದ್ದ ಏನಾಗಿರುತ್ತೆ ಅಂದರೆ, ಎಸ್ 13 45.5 ಇರ್ದಿಯಲ್ಲ, ಇದನ್ನು ಪೈನಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ದೊರಕುತ್ತೆ. ಅದೆಷ್ಟಾಗತ್ತೆ? ಸುರಳಿಯ ಒಟ್ಟು ಉದ್ದ 143 ಸೆಂಟಿಮೀಟರ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ನೋಡಿ, ಒಂದು ಸಮಾಂತರ ಶ್ರೇಣಿಯ ಎಮ್ಮನೇ ಪದ ಎಮ್ಮರಷ್ಟು ಬಾರಿಯಂತೆ, ಎನ್ನೇ ಪದ ಎನ್ರಷ್ಟು ಬಾರಿ ಸಮವಾಗಿದೆ, ಹಾಗೂ ಎಮ್ ಮತ್ತು ಎನ್ಗಳು ಸಮ ಆಗಿಲ್ಲ. ಎಮ್ ಮತ್ತು ಎನ್ಗಳು ಬೇರೆ ಬೇರೆ ಪದಗಳು, ಅಂದರೆ ಎಸ್ 6 ಅನ್ನುವಂಥದ್ದು ಎಮ್ರಷ್ಟು ಬಾರಿ ಇದೆ, ಎಸ್ 8 ಅನ್ನುವಂಥದ್ದು ಎನ್ರಷ್ಟು ಬಾರಿ ಇದೆ ಅಂತ ತೆಗೆದುಕೊಂಡ್ರೆ, ಈ ಎಮ್ ಮತ್ತು ಎನ್ ಸಮ ಇಲ್ಲ, ಹೌದಾ? ಹಾಗಾದರೆ ಎಮ್ ಪ್ಲಸ್ ಎನ್ನನ್ನು ಕಂಡುಹಿಡಿಯಿರಿ. ಆದರೆ ಶ್ರೇಣಿ ಒಂದೇ ಆಗಿರೋದ್ರಿಂದ ಎರಡಕ್ಕೂ ಮೊದಲನೇ ಪದ ಎ ಆಗುತ್ತೆ, ಸಾಮಾನ್ಯ ವ್ಯತ್ಯಾಸ ಡಿ ಆಯಿತು. ಈಗ ನಾವು ಎಮ್ ಪ್ಲಸ್ ಎನ್ನು 0 ಅಂತ ಹೇಳಿ ಸಾಧಿಸಬೇಕಾಗಿದೆ, ಹೌದಾ? ಹಾಗಾದರೆ ಇದರ ಸಾಮಾನ್ಯ ರೂಪ ಏನಾಯಿತು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎನ್ನ ಜಾಗದಲ್ಲಿ ಏನಿದೆ? ಎಮ್ ಪ್ಲಸ್ ಎನ್ನೇ ಪದ ಆಗಿರೋದ್ರಿಂದ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಕ್ವಲ್ 0 ಅಂತ ತಗೊಳ್ಬೇಕು. ಈಗ ಎಮ್ಮನೇ ಪದ ಬರ್ಕೊಂಡ್ರೆ ಎ ಪ್ಲಸ್ ಎಮ್ ಮೈನಸ್ 1 ಇಂಟು ಡಿ ಆಗುತ್ತೆ, ಎನ್ನೇ ಪದ ಅಂತ ಹೇಳಿದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇವೆರಡು ಸಮ ಅಂತ ಹೇಳಿದರೆ, ನೋಡಿ, ಅವರೇನಂತ ಹೇಳಿದರೆ, ಎಮ್ಮನೇ ಪದ ಎಮ್ರಷ್ಟು, ಎನ್ನನೇ ಪದ ಎನ್ರಷ್ಟು ಬಾರಿಗೆ ಸಮವಾಗಿದೆ ಅಂತ ಹೇಳಿದ್ರೆ, ಎರಡನ್ನು ಈಕ್ವೇಟ್ ಮಾಡಿದಾಗ, ಮತ್ತು ಒಂದು ಕಡೆಗೆ ನಾವು ಸಾಮಾನ್ಯ ಪದಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡ್ವಿ ಅಂತ ಹೇಳಿದ್ರೆ, ಎ ಎಮ್ ಮೈನಸ್ ಎ ಎನ್ ಪ್ಲಸ್ ಎಮ್ ಸ್ಕ್ವೇರ್ ಡಿ ಮೈನಸ್ ಎನ್ ಸ್ಕ್ವೇರ್ ಡಿ ಮೈನಸ್ ಎಮ್ ಡಿ ಪ್ಲಸ್ ಎನ್ ಡಿ ಸಿಗುತ್ತೆ. ಇಲ್ಲಿ ನಾವು ಸಾಮಾನ್ಯ ಇರುವಂಥದ್ದನ್ನು ಹೊರಗೆ ತೆಗೆದುಕೊಂಡು ಅಪವರ್ತಿಸಿದ್ವಿ ಅಂತ ಹೇಳಿದ್ರೆ, ಎ ಇಂಟು ಎಮ್ ಮೈನಸ್ ಎನ್ ಪ್ಲಸ್, ಇಲ್ಲಿ ಡಿ ಕಾಮನ್ ಇದೆ, ಎಮ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಇಂಟು ಡಿ ಮೈನಸ್, ಇಲ್ಲಿ ಡಿ ಕಾಮನ್ ತೆಗೆದ್ರೆ ಎಮ್ ಮೈನಸ್ ಎನ್ ಇಂಟು ಡಿ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ಎಮ್ ಮೈನಸ್ ಎನ್ನನ್ನು ನಾವು ಸಾಮಾನ್ಯ ತೆಗೆಯಬಹುದು. ಎಮ್ ಮೈನಸ್ ಎನ್ನನ್ನು ಸಾಮಾನ್ಯ ತೆಗೆದು ಅಂತ ಹೇಳಿದ್ರೆ, ಎ ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಕ್ವಲ್ 0 ದೊರಕುತ್ತೆ. ಸೊ ಈ ಎಮ್ ಮೈನಸ್ ಎನ್ನನ್ನು ಎರಡೂ ಕಡೆಯಿಂದ ಭಾಗಿಸಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಎಮ್ ಮೈನಸ್ ಎನ್ ಕ್ಯಾನ್ಸಲ್ ಆಗಿ ನಮಗೆ ಎ ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ 0/(m-n) ಅಂದರೆ 0 ಆಗುತ್ತೆ. ಹಾಗಾದರೆ ನಾವು ಏನನ್ನು ಸಾಧಿಸಬೇಕಾಗಿತ್ತೋ ಅದು ನಮಗೆ ಉತ್ತರವಾಗಿ ದೊರಕ್ತಾ ಇದೆ ಮಕ್ಕಳೇ. ನೋಡಿ, ಸಮಾಂತರ ಶ್ರೇಣಿಯಲ್ಲಿ ಈ ರೀತಿಯ ಪ್ರಶ್ನೆಗಳು ನಮಗೆ ದೊರಕುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಒಂದು ಸಮಾಂತರ ಶ್ರೇಣಿಯು ಪಿ ಪದದವರೆಗಿನ ಮೊತ್ತವು ಕ್ಯೂ ಪದದವರೆಗಿನ ಮೊತ್ತಕ್ಕೆ ಸಮವಾಗಿದ್ದರೆ, ಪಿ ಮತ್ತು ಕ್ಯೂಗಳು ಸಮವಲದಲ್ಲಿದ್ದರೆ ಪಿ ಪ್ಲಸ್ ಕ್ಯೂ ಪದದವರೆಗಿನ ಮೊತ್ತವನ್ನು 0 ಎಂದು ಸಾಧಿಸಿ. ಆಗಲೇ ಪದವನ್ನು 0 ಎಂದು ಸಾಧಿಸಿ ಅಂತ ಹೇಳಿದರು. ಈಗ ಮೊತ್ತವನ್ನು 0 ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಅದೇ ರೀತಿಯಲ್ಲಿ ನಾವು ಇದನ್ನು ಸಹ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಎಸ್ ಪಿ ಬರ್ಕೊಳ್ತೀವಿ, ಎಸ್ ಕ್ಯೂ ಬರ್ಕೊಳ್ತೀವಿ, ಎರಡು ಸಮ ಅಂತ ತೆಗೆದುಕೊಳ್ತೇವೆ, ಎರಡು ಸಮ ಅಂತ ತೆಗೆದುಕೊಂಡು ಅದನ್ನು ನಾವು ಸುಲಭೀಕರಿಸ್ತೇವೆ. ಸುಲಭೀಕರಿಸಿ ಸಮೀಕರಣದ ಒಂದು ಭಾಗಕ್ಕೆ ತೆಗೆದುಕೊಂಡು ಸಾಮಾನ್ಯವೇ ಇರುವಂತಹ ಅಂಶಗಳನ್ನು ಹೊರಗಡೆ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ, ಫ್ಯಾಕ್ಟರ್ ಆಗಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ, ನಮಗೆ ಉಳಿದಂಥದ್ದನ್ನು ಪಿ ಮೈನಸ್ ಕ್ಯೂನಿಂದ ಭಾಗಿಸಿದ್ವಿ ಅಂತ ಹೇಳಿದ್ರೆ, ಹಿಂದಿನ ರೀತಿಯಲ್ಲಿಯೇ ಮಾಡ್ತಾ ಹೋದರೆ 2a ಪ್ಲಸ್ ಪಿ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ದೊರಕುತ್ತೆ. ಪಿ ಪ್ಲಸ್ ಕ್ಯೂ ಬೈ 2 ಇಂದ ಎರಡೂ ಬದಿಯಲ್ಲಿ ಗುಣಿಸಿದ್ರೆ ನಮಗೆ ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ರೂಪದಲ್ಲಿ ಇದು ದೊರಕ್ತಾ ಇದೆ. ಹಾಗಾದರೆ ಎನ್ ಜಾಗದಲ್ಲಿ ಏನಿದೆ? ಪಿ ಪ್ಲಸ್ ಕ್ಯೂ ಇರೋದ್ರಿಂದ ಎಸ್ ಆಫ್ ಪಿ ಪ್ಲಸ್ ಕ್ಯೂ ಅಂದರೆ ಎಸ್ ಎನ್ ಈಕ್ವಲ್ಸ್ 0 ಅಲ್ಲ, ಎಸ್ ಪಿ ಪ್ಲಸ್ ಕ್ಯೂ ಈಕ್ವಲ್ ಜೀರೋ ಆಗುತ್ತೆ. ಅದನ್ನೇ ಅವ್ರು ನಮಗೆ ಸಾಧಿಸೋದು ಕೇಳಿದ್ದು, ನಾವು ಸಾಧಿಸಿದ್ದೇವೆ. ವಿದ್ಯಾರ್ಥಿಗಳೇ,
ಈಗ ನೀವು ಈ ಪ್ರಶ್ನೆಗಳನ್ನೆಲ್ಲ ಹೇಗೆ ಉತ್ತರಿಸಬೇಕು ಅಂತ ನೋಡಿದ್ರೆ ಅಲ್ವಾ, ಒಂದೊಂದು ಉದಾಹರಣೆ ತೆಗೆದುಕೊಂಡು ನೀವು ಅಭ್ಯಾಸ 1.3ರಲ್ಲಿರುವಂತಹ ಲೆಕ್ಕಗಳನ್ನು ಮಾಡಿ, ಹಾಗೆ ನಿಮಗೆ ಈ ನೀಡಿರುವ ಲಿಂಕ್ ಏನು ಕೆಳಗಡೆ ಇಡ್ತಾ ಇದ್ದೇವೆ, ಇದನ್ನು ನಿಮ್ಮ ಮೊಬೈಲ್ ಬ್ರೌಸರ್ನಲ್ಲಿ ತೆಗೆದುಕೊಂಡ್ರೆ ನೀವು ರಸಪ್ರಶ್ನೆಯಲ್ಲಿ ಭಾಗವಹಿಸಬಹುದಾಗಿರುತ್ತೆ. ನೀವು ಈ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ನೀವು ಕಲಿತದ್ದನ್ನು ನೋಡಬಹುದಾಗಿರುತ್ತೆ. ಇಲ್ಲಿಗೆ ಸಮಾಂತರ ಶ್ರೇಣಿಗಳು ಮುಗಿದಿದೆ. ನೀವೆಲ್ಲರೂ ಸಹ ಈ ಅಧ್ಯಾಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತೇನೆ. ಧನ್ಯವಾದಗಳು ಮಕ್ಕಳೇ.